ಇವತ್ತು ಸಂವಿಧಾನ ಓದಿ ಅಭ್ಯಾನ ಏನು ಅಭ್ಯಯ ಮಾಡ್ತಾ ಇರ್ತಕ್ಕಂತ ಈ ರಾಜ್ಯ ಸರ್ಕಾರ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಮಾತಾಡ್ತಾರೆ, ಚುನಾವಣಾ ಸಂದರ್ಭದಲ್ಲಿ ಮಾತನ್ನ ಉಲ್ಲೇಖ ಮಾಡ್ತಾರೆ, ಚುನಾವಣಾ ಮುಗ್ದಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡದೇ ಇರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂತ ಯಾವುದೇ ನೈತಿಕತೆ ಉಳಿಸ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶವ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗ್ಲಿ ಸಂವಿಧಾನ ಬಗ್ಗೆ ಆಗ್ಲಿ ಮಾತಾಡ್ತಕ್ಕಂತ ಯಾವುದೇ ನೈತಿಕತೆ ಉಳಿಸ್ಕೊಂಡಿಲ್ಲ. ಶಾಸಕರು ವಿಜಯಂತ ಅವರು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡುವಾಗ ವ್ಯವಸ್ಥೆಯಲ್ಲಿ ಅವರ ಭಾಷಣಕ್ಕೆ ಮಧ್ಯ ಪ್ರವೇಶ ಮಾಡಬಾರ್ದಂತೆ ನಾನು ಸುಮ್ಮನೆ ಕೇಳ್ಕೊಂಡಿದ್ದೆ. ಅನ್ನಭಾಗ್ಯದ್ದು ಎಲ್ಲ ಭಾಗ್ಯಗಳು ಹೇಳಿದ್ರು, ಅದು ಅಧಿಕಾರ ಅವ್ರು ಹೇಳ್ತಾರೆ. ಏನಾದರೂ ವ್ಯತ್ಯಾಸ ಇದ್ರೆ ನಾವು ಕರೆಕ್ಟ್ ಮಾಡ್ಕೊಂತೀವಿ. ಆದರೆ ಕೇಂದ್ರ ಸರ್ಕಾರದನ್ನ ಮಧ್ಯ ಪ್ರವೇಶ ಮಾಡಿ 90 ಸಾರಿ ರಾಷ್ಟ್ರಪತಿಯ ಆಡಳಿತ ಅಂತ ಅದು ನಾನು ವಿರೋಧ ಮಾಡ್ತೀನಿ. ಅದು ರಾಜ್ಯ ಸರ್ಕಾರದ ಬಗ್ಗೆ ಅವರು ಸಾಕಷ್ಟು ಮಾತಾಡಲಿ, ಕಡೆಯಲ್ಲಿ ಉತ್ತರ ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾತಾಡಿದ್ರೆ ನಾನು ಅದ್ರ ಮಾತಾಡ್ಬೇಕಾಗ್ತದೆ. ಆಯ್ತು, ಅದು ಇಬ್ರು ಮಾತಾಡೋದು ಬೇಡ, ರಾಜ್ಯದ ಮಾತಾಡ. ಅವರು ಸಂವಿಧಾನದ ಬಗ್ಗೆ ನಿಮ್ದು ಚಳುವಳಿ ನಡೀತಾ ಇದೆ. ಸಭಾಧ್ಯಕ್ಷವನ್ನ ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಇದೆ. ಅದರ ಬಗ್ಗೆ ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಾತಾಡಿದ್ದಾರೆ, ಎಚ್ಚರಿಕೆ ಕೊಡಿಸ್ಬೇಕು. ಸಂವಿಧಾನವನ್ನ ಯಾರು ಮುಟ್ಟಕ್ ಆಗೋದಿಲ್ಲ. ಸಂವಿಧಾನ ಈ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮವಾದಂತ ಹಕ್ಕು ಇರುವಂತದ್ದು. ಅದನ್ನ ನಾವು ಹೋರಾಟ ಮಾಡ್ತೀವಿ, ಅದನ್ನ ಉಳಿಸ್ತೀವಿ ಅನ್ನೋದನ್ನ ಜನರಿಗೆ ಕಟ್ಟಕಡೆಯ ಪಂಚಾಯತಿ ಜನರಿಗೆ ತಿಳಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂವಿಧಾನವನ್ನ ಧಿಕ್ಕರಿಸಿ ತುರ್ತು ಪರಿಸ್ಥಿತಿಯನ್ನ ನಿಮ್ದೇ ಪಕ್ಷ ಮಾಡಿದ್ದು. ಸಂವಿಧಾನವನ್ನ ಧಿಕ್ಕರಿಸಿ 90 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಏರಿದ್ದು ನೀವೇ. ಇವತ್ತು ಸಂವಿಧಾನದ ಚಾಂಪಿಯನ್ ಅಂತ ಹೇಳ್ತಾ ಇರೋದು ನೀವೇ. ಯಾರ್ಯಾರು ಯಾರ್ಯಾರಿಗೆ ಗೌರವ ಕೊಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಜಾಗೃತಿ ಮಾಡ್ತಾರೆ, ಸಕಾರಾತ್ಮಕವಾಗಿ ರಾಜ್ಯದ ಬಗ್ಗೆ ಚರ್ಚೆ ಆಗಲಿ. ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿ ಹೇಳಿರ್ತಕ್ಕಂತ ಬಂದು 75 ವರ್ಷ ಆಗಿದೆ. ಬಹಳಷ್ಟು ಜನ ಜನರಿಗೆ ದೇಶದಲ್ಲಿ ನಮ್ಮ ಸಂವಿಧಾನ ಏನು, ಅದರ ಆಶಯಗಳೇನು, ನಿರ್ದೇಶನ ತತ್ವಗಳೇನಿದ್ದಾವೆ, ಯಾರ್ಯಾರದು ಕರ್ತವ್ಯ ಜವಾಬ್ದಾರಿ ಏನಿದೆ, ಹಕ್ಕುಗಳೇನಿದೆ ಇನ್ನೂ ಕೂಡ ನಾವು ತಿಳಿಸಿಲ್ಲ. ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಮಟ್ಟಗಳಲ್ಲಿ ಸಂವಿಧಾನ ವಿಜಯ್ ಮಾತಾಡಿ ಕಂಟಿನ್ಯೂ ಮಾತಾಡಿ. ನಿಮ್ಮ ಮಾತಾಡಿ ನೀವು ಬೇಡ ಯಾಕೆ ಯಾಕೆ ವಿಚಾರಗಳನ್ನ ಉಲ್ಲೇಖ ಮಾಡಿ? ನಿಮಿಷ ಪ್ಲೀಸ್. ಆಯಾ ಕಾಲದಲ್ಲಿ ಯಾವ ಚುನಾವಣೆ ತರ್ಕಗಳು ಹೇಗೆ ನಡ್ಕೊಂಡಿದ್ದಾವೆ ಸಂವಿಧಾನದ ವಿರುದ್ಧವಾಗಿ, ಆಯಾ ಸಂದರ್ಭದಲ್ಲಿ ಪಾಠ ಕಲಿಸಿದ್ದಾರೆ ಜನ. ನಮ್ಗೆ ದೇಶದಲ್ಲಿ ಇರುವಂತ ದೊಡ್ಡ ಧರ್ಮನೇ ಸಂವಿಧಾನ, ಶ್ರೇಷ್ಠ ಗ್ರಂಥನೇ ಸಂವಿಧಾನ. ಎಲ್ಲರಿಗೂ ಒಬಾಮ ಅಮೆರಿಕದಿಂದ ಬಂದು ಸಂಸತ್ತಿನ ಹೇಳ್ತಾರೆ ಎಂತ ಶ್ರೇಷ್ಠ ಸಂವಿಧಾನ. ಪ್ರಪಂಚದಲ್ಲಿ 140 ಕೋಟಿ ಜನರ ಹಕ್ಕನ್ನ ರಕ್ಷಣೆ ಮಾಡೋ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಅಲ್ಲಿಂದ ಬಂದು ತಿಳ್ಕೊಂಡಿಲ್ಲ. ಮೈ ಪಾಯಿಂಟ್ ಈಸ್,
ಆಯಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಏನು ನಿರ್ಧಾರ ಮಾಡಿದವೋ ಜನ ಅದಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ. ನಿಮಗೂ ಕಲಿಸಿದ್ದಾರೆ, ಈ ಕಡೆಗೂ ಕಲಿಸಿದ್ದಾರೆ. ನಾವು ಸಂವಿಧಾನವಾಗಿ ನಮ್ಮ ಜನರ ತಯಾರು ಮಾಡದೆ ಹೋದ್ರೆ ನಮ್ಮ ಭಾರತ ಭವಿಷ್ಯ ನಿರ್ಧಾರ ಮಾಡೋದನ್ನು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ಓಟ್ ರಾಜಕೀಯ ಮಾಡೋದು, ಈ ಕಡೆ ಮಾಡ್ತೀರೋ ಈ ಕಡೆ ಮಾಡ್ತೀರೋ, ಇದಕ್ಕೆ ಯಾವುದು ಸ್ಕೋಪ್ ಇಲ್ವಲ್ಲ ನೋಡ ಸ್ಕೋಪ್ ಇಲ್ವಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಹೀಗಾಗಿ ನಾನು ವಿಚಾರವನ್ನ ಉಲ್ಲೇಖ ಮಾಡಬೇಕೆ ಕಾರಣ ಇದೆ. ಕಾರಣ ಅಂತ ಹೇಳಿದ್ರೆ ಮತ್ತೆ ನೋಡ ಅಯೋಧ್ಯೆಯಲ್ಲಿ ಬಿಡಿ, ಹೋಗಿ ನಾನು ವಿಷಯ ಕಂಪ್ಲೀಟ್ ಮಾಡುವ. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಕೊಡದೇ ಇರ್ತಕ್ಕಂತ ಅಂದಿನ ಕಾಂಗ್ರೆಸ್ ಸರ್ಕಾರ, ಅದು ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ ದೇಶ ವಿದೇಶಗಳಿಂದ ಯಾರೇ ಬಂದ್ರು ಸಹ ದೆಹಲಿನಲ್ಲಿ ಬಂದಂತವ್ರಿಗೆ ರಾಜಘಾಟ್ ಕರ್ಕೊಂಡು ಹೋಗ್ತಾರೆ. ರಾಜಘಾಟ್ಗೆ ಹೋದಾಗ ಅಂಬೇಡ್ಕರ್ ಅವರ ಶವ ಸಂಸ್ಕಾರ ಅಲ್ಲೇ ಮಾಡಿದ್ರು, ಅವರ ಒಂದು ಇದಕ್ಕೂ ಕೂಡ ಹೋಗಿ ಗೌರವನ ಸಲ್ಲಿಸಬೇಕಾಗ್ತದೆ ಅಂತೇಳಿ ಅಂತ ಗೌರವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬಾರ್ದು ಅನ್ನುವ ದುರುದ್ದೇಶ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷದವರು ಅವತ್ತು ಅಲ್ಲಿ ದೆಹಲಿನಲ್ಲಿ ಅಂತ್ಯ ಸಂಸ್ಕಾರ ಅವಕಾಶ ಕೊಡಲಿಲ್ಲ. ಇವತ್ತು ಇವತ್ತು ಮನಸ್ಸಿನಲ್ಲಿ ನಡೆಸಬೇಕು ಅವರು ತೀರ್ಮಾನ ಮಾಡಿದ್ದು, ಹಲವಾರು ಬಾರಿ ಇವತ್ತು ಅವರ ಕುಟುಂಬ ತೀರ್ಮಾನ ಮಾಡಿದ್ದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಂದಿನ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿರ್ತಕ್ಕಂಥದ್ದು ಒಂದು, ಅಲ್ಲಿರ್ತಕ್ಕಂಥ ನಾರಾಯಣ್ ಕಾಜ್ರೋಳ್ಕರ್ ಅಂತಕ್ಕಂಥವ್ರು ಕಾಂಗ್ರೆಸ್ ಅಭ್ಯರ್ಥಿ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ, ಸೋಲ್ಸಿದ್ರ ಮೇಲೆ ಅವ್ರಿಗೆ ಪದ್ಮಶ್ರೀ ಗೌರವನ್ನು ಕೂಡ ಕೊಡ್ತಾರೆ ಇದೇ ಕಾಂಗ್ರೆಸ್ ಪಕ್ಷದವರು. ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಮಾತಾಡಬೇಕಂತ ಯಾವುದೇ ನೈತಿಕತೆ ಇಲ್ಲ. ಈ ಸಂದರ್ಭದಲ್ಲಿ ಮಾಡಲಿ, ಲೋಕಸಭಾ ಚುನಾವಣೆ ಬಂದಾಗ ಲೋಕಸಭಾ ಚುನಾವಣೆ ಬಂದಾಗ ನಾ ಯಾವ ವಿಚಾರವನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಹತ್ರ ಬಂದಾಗ ದಲಿತರ ಕಿವಿಗೆ ಹೂವನ್ನು ಮುಡಿಸಿ ಇವರೇ ದಲಿತರ ಉದ್ಧಾರಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಅಭ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ದಲಿತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ ಮೊಸಳೆ ಕಣ್ಣೀರಾಗ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಅನ್ನೋದನ್ನ ಈ ಸದನದ ಮೂಲಕ ರಾಜ್ಯದ ಜನತೆ ಕೂಡ ತಲುಪಿಸ್ಬೇಕು ಅನ್ನೋ ವಿಚಾರವಾಗಿ ಈ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಕೊಟ್ಟದ್ದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ರೆಕಮೆಂಡ್ ಮಾಡಿದ್ರು, ವಿ ಪಿ ಸಿಂಗ್ ಸರ್ಕಾರದಲ್ಲಿ ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಳೆದ ವಾರ ಇಡೀ ಸರ್ಕಾರನೇ ದೆಹಲಿಗೆ ಹೋಗಿ ದೆಹಲಿ ಚಲೋ ಅಂತೇಳಿ ದೆಹಲಿ ಚಲೋ ಅನ್ನ ಮಾಡ್ತಕ್ಕಂತ ಒಂದು ನಾಟಕವನ್ನು ಕೂಡ ಮಾಡಿದ್ರು. ದೆಹಲಿ ಚಲೋಗ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಹಣವನ್ನು ಕೂಡ ಪೋಲ್ ಮಾಡಿರ್ತಕ್ಕಂಥದ್ದು. ಇವರ ರಾಜಕೀಯ ಹೋರಾಟಕ್ಕೆ ಇವರೇನ ಲೋಕ ಡ್ರಾಮಾ ಮಾಡಕ್ ಹೊರಟಿದ್ರು, ಅದಕ್ಕೆ ಸರ್ಕಾರ ಇವತ್ತು ಪೋಲ್ ದುಡ್ಡನ್ನ ವ್ಯರ್ಥ ಮಾಡಿರ್ತಕ್ಕಂಥದ್ದು. ಯಾವ ಕಮಿಷನ್ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಾರೋ ಒಂದು ಹಣವನ್ನು ಕೂಡ ಅವರಿಂದ ವಸೂಲಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿಸ್ಬೇಕು. ಯಾಕೆ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಇವರು ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ಕೊತ ಸಲುವಾಗಿ ಇವತ್ತು ತಮ್ಮ ಗ್ಯಾರಂಟಿಗಳು ಯಾವ ಜನರಿಗೂ ಕೂಡ ತಲುಪ್ತಾ ಇಲ್ಲ. ಶೇಕಡ 20-30% ಜನರಿಗೂ ಕೂಡ ತಲುಪದೇ ಇರತಕ್ಕಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಿ ಹಿನ್ನಡೆ ಆಗ್ತದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಗಾಬರಿ ಆಗಿರ್ತಕ್ಕಂಥದ್ದು. ಇವತ್ತು ಯಾವುದೇ ಸರ್ವೆಗಳು ನೋಡಿದ್ರು ಕೂಡ ಇವತ್ತು ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ 23-25 ಗೆಲ್ತದೆ ಅಂತ ಹೇಳಿ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ದೆಹಲಿಗೆ ಹೋಗಿ ರಾಜ್ಯದ ಗೌರವವನ್ನ ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು
ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ಜಿಯವರು ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಹಿಂದಿನ UPA ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 86,000 crore ಬಂದಿದೆ 10 ವರ್ಷದಲ್ಲಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜಿಯವರ ಅಧಿಕಾರದ ಅವಧಿಯಲ್ಲಿ 285,000 crore ಅನುದಾನ ಕರ್ನಾಟಕ ರಾಜ್ಯಕ್ಕೆ ಸತ್ಯ. ಹಾಗಾಗಿ ಇದ್ಯಾವುದು ಕೂಡ ನನ್ನ ಊಹಾಪೋಹಗಳೆಲ್ಲ ಸತ್ಯಾಂಶವನ್ನು ಇವತ್ತು ಸದನದ ಮುಂದೆ ಇರ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೊನೆಯದ ಒಂದು ಮಾತನ್ನ ಹೇಳ್ತೇನೆ, ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಬಂದಿರೋದ ಕೇವಲ ಗ್ಯಾರಂಟಿಗಳಿಗೋಸ್ಕರ ಅಂತಕ್ಕಂತ ಬಿಂಬಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಯಾವುದೋ ಒಬ್ಬ ಶಾಸಕರಿಗೆ 1 rupee ಅನುದಾನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ರಾಜ್ಯ ಸರ್ಕಾರ ಖಜಾನೆ ಸಂಪೂರ್ಣ ಖಾಲಿ ಆಗಿದೆ, ಇವತ್ತು ಖಜಾನೆ ಸಂಪೂರ್ಣ ಖಾಲಿ ಆಗಿದೆ. ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂತ ಸಲುವಾಗಿ ಇವತ್ತು ದೆಹಲಿಗೆ ಹೋಗಿ ರಾಜ್ಯದ ಗೌರವವನ್ನ ಹರಾಜಾಕ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಬದಿಗಿಟ್ಟು ಇವತ್ತು ರಾಜ್ಯದಲ್ಲಿ ಇವತ್ತೇನು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ, ಶಾಸಕರಿಗೆ ನಾನು ಅನುದಾನ ಕೊಡಬೇಕಾಗಿದೆ, ಅದನ್ನ ಕೊಟ್ಟು ಇವತ್ತೇನು ಬಹಳ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲೇನಿದ್ದಾರೆ, 16ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು 224 ಶಾಸಕರು ಕೂಡ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ, ಅಭಿವೃದ್ಧಿಗೆ ಹಣವನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಮುಖೇನ ಅವರು ತಾವು ಉತ್ತಮ ಆಡಳಿತಗಾರರು ಅನ್ನೋದನ್ನ ರುಜುವಾತು ಮಾಡಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮಗೂ ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.